ನಮಸ್ತೆ ಗುರುಗಳೇ. ಒಂದು ವಿಶೇಷವಾದಂಥ ವಿಷಯನ ನಿಮ್ಮೊಟ್ಟಿಗೆ ಹೇಳಿ ಅದನ್ನು ಖುಷಿ ಪಡಬೇಕನ್ನೋ ಕಾರಣಕ್ಕೆ ನಾನು ಬಹುತೇಕ ಒಂದು ತಿಂಗಳಿಂದನೂ ಪ್ರಯತ್ನ ಪಡ್ತೀನಿ, ನೀವು ಸಿಗ್ತಾ ಇಲ್ಲ. ಇರಲಿ, ನಮಗೆ ಅಟ್ಲೀಸ್ಟ್ ಇಲ್ಲಿ ಸ್ಪಂದಿಸ್ತಿರಲ್ಲ, ಹಾಗಾಗಿ ಒಂದು ವಾಯ್ಸಲ್ಲೇ ಹೇಳ್ಬಿಡ್ತೀನಿ. ನನಗೆ ಹೆಣ್ಮಗು ಆಯಿತು, ಮಂಗಳವಾರ ಆಯಿತು, 3:58 2 ನಿಮಿಷ ಕಡಿಮೆ 4 ಗಂಟೆಗೆ ಮಧ್ಯಾಹ್ನ ಪಿ ಎಮ್ಮು ಮಗುವಾಯಿತು. ನನ್ನ ಇದು ಏನಿತ್ತು ಅಂದರೆ, ನಿಮ್ಮ ಜೊತೆ ನಾನು ಮಾತಾಡೋಕ್ಕೆ ಮುಂಚೆ, ಫೋನಲ್ಲಿ ಮಾತಾಡೋಕ್ಕೆ ಮುಂಚೆ, ಆ ಮಗುದು ನಾರ್ಮಲ್ಲ ಸಿಸರಿಯನ್ನ ಇದೇ ಒಂದು ಗೊಂದಲ ಇತ್ತು. ಆ್ಯಂಡ್ ಇನ್ ಕೇಸ್ ಅವರು ಸಿಸರಿನ್ ಮಾಡ್ತೀನಿ ಅಂದರೆ ಏನು ಮಾಡೋದು ಅನ್ನೋ ಪ್ರಶ್ನೆ ತುಂಬ ಕಾಡ್ತಿತ್ತು. ನಿಮ್ಮೊಟ್ಟಿಗೆ ಮಾತಾಡಿದ ನಂತರ ನೀವು ತುಂಬಿದಂಥ ಧೈರ್ಯದಿಂದ ನಾನೊಂದು ಚಾಲೆಂಜಾಗೆ ತೊಗೊಂಡೆ. ಅದು ಏನಾಯ್ತು ಅಂದರೆ, ಸೋಮವಾರ ಬರಲಿಕ್ಕೆ ಹೇಳಿದರು, ಸೋಮವಾರ ಹೋದ್ವಿ, ಪೇಯ್ನು ಏನೂ ಬಂದಿರಲಿಲ್ಲ, ಏನು ಹೆರಿಗೆ ನೋವು. ಆಗ ಡಾಕ್ಟ್ರ್ ಹೇಳಿದ್ರು ಗ್ಯಾರಂಟಿ ಇದೆ ಬಟ್ ನಾರ್ಮಲ್ ಆಗಲಿಕ್ಕೆ 1% ನೀವು ರಿಸ್ಕ್ ತೊಗೋಬೇಕಾಗುತ್ತೆ, ಆಪ್ರೇಷನ್ ಮಾಡಲಿಲ್ಲ ಅಂದರೆ ಮಗು ಏನಾದ್ರೂ ಕಕ್ಕಸ್ ಎಲ್ಲ ಏನೋ ತಿಂದ್ಬಿಡುತ್ತೆ, ಏನೋ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ, ಹಾಗೆ ಹೇಗೆ ಅಂತ ಸ್ವಲ್ಪ ಭಯದ ವಾತಾವರಣ ಸೃಷ್ಟಿ ಮಾಡಿದ್ರು. ನಾನು ನಮ್ಮ ಮಡದಿ ಜೊತೆ 1-2 ನಿಮಿಷ ಮಾತಾಡಿದೆ, ನೋಡಮ್ಮ ಹಿಂಗಾಗುತ್ತೆ, ಈ ನಾರ್ಮಲ್ ಮಾಡಿಸ್ಕೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ, ಸಿಸರಿನ್ ಅನ್ನೋದು ಏನೋ ಒಂಥರ ಅದು ಕುಯ್ದು ತೆಗೆಯೋ ಪ್ರಕ್ರಿಯೆ, ಅದು ಪ್ರಕೃತಿನೂ ಒಪ್ಪಲ್ಲ ಅಂತ ಹೇಳಿದಾಗ ಆಯಿತು ಅಂತ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಆಯಿತು ಅಂತ ಒಪ್ಕೊಂಡ್ರು. ನಾವು ಡಾಕ್ಟ್ರ್ ಜೊತೆ ಚಾಲೆಂಜೇ ಮಾಡಿದ್ವಿ, ಆಯಿತು ಪೇಯ್ನ್ ಬಂದಾಗಲೇ ಬರ್ತೀವಿ, ರಿಸ್ಕ್ ತೊಗೊತೀವಿ ಡಾಕ್ಟರ್ ಅಂತ. ಅದಾದ ನಂತರ ನಾವು ಮಂಗಳವಾರ ಪೇಯ್ನ್ ಕಾಣಿಸ್ಕೊಂತು, ನೆತ್ತಿ ನೀರು ಹೋಯಿತು. ಆಗ ಡಾಕ್ಟ್ರದ ಕರ್ಕೊಂಡೋದೆ, ಅವರು ಅದೇ ನೆತ್ತಿ ನೀರು ಹೋಗಿದೆ, ಸೊ ಚಾನ್ಸಸ್ ಇದೆ, ನೋಡೋಣ ನಿಮ್ಮ ಇಷ್ಟ ಅಂದರು. ಮತ್ತೆ ಇಲ್ಲ ಇಲ್ಲ, ಪೇಯ್ನ್ ಏನಿದೆಯೋ ಅದು ನಾರ್ಮಲ್ಲಾಗಿ ಬರಲಿ, ಅದಾದ ನಂತರನೇ ಏನು ಮಾಡೋಣ ಅಂದ್ವಿ. ಸೊ ಅದಾದ ಮೇಲೆ ನಿಮ್ಮ ಮಾತಿನ ಒಂದು ಭರವಸೆ ನಂಬಿಕೆಯಿಂದ ನಾರ್ಮಲ್ ಡೆಲಿವರಿನೇ ಮಾಡಿಸಿದ್ವಿ. ಮಗು 2.5 ಕೆಜಿ ಅಷ್ಟಿತ್ತು, ಆರೋಗ್ಯವಾಗಿತ್ತು. ಈಗ ಮಗು ಚೆನ್ನಾಗಿ ಬೆಳವಣಿಗೆ ಆಗ್ತಾಯಿದೆ. ನಿಮ್ಮ ಆಶೀರ್ವಾದ ಸದಾಕಾಲ ನಮ್ಮ ಮೇಲಿರಲಿ. ಈ ಒಂದು ವಿಷಯನೇ ನಿಮ್ಗೆ ಹೇಳಬೇಕಂತಲೇ ನಾನು ತುಂಬ ದಿವಸದಿಂದ ಪ್ರಯತ್ನ ಪಡ್ತಾನೆ ಇದ್ದೀನಿ. ಬಹುಶಃ ಕಾಲ್ ರಿಸೀವ್ ಮಾಡಲಿಕ್ಕೆ ನಿಮಗೆ ಬ್ಯುಸಿ ಇರ್ತೀರಾ ಅಂತ ಭಾವಿಸ್ತೀನಿ ಕೂಡ. ನಿಮ್ಮ ಸಲಹೆ ಸೂಚನೆಗಳು ಮತ್ತು ಎಲ್ಲ ಒಂದು ಇದನ್ನು ನಮ್ಮ ಮೇಲೆ ಯಾವಾಗಲೂ ಇರಲಿ, ನಿಮ್ಮ ನೆರಳಲ್ಲೇ ನಾವು ಸಾಗಲಿಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಸಲಹೆಗಳು ನಮ್ಮ ಜೀವನದುದ್ದಕ್ಕೂ ಬೇಕು ಗುರುಗಳೇ. ನಿಮ್ಮಂಥ ನಾನು ಹೇಳಿದ್ದೀನಿ, ಅವತ್ತು ಹೇಳಿದೆ, ಇವತ್ತು ಹೇಳ್ತಿದ್ದೀನಿ, ನೀವು ದೇವರ ಸಮಾನ ನಮಗೆ. ನಿಮ್ಮ ಆಶೀರ್ವಾದ ಸದಾಕಾಲ ನಮ್ಮ ಇಡೀ ಕುಟುಂಬದ ಮೇಲೆ ಇರಲಿ ಗುರುಗಳೇ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಹಿಂದ್, ಜೈ ಭಾರತ.